ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಊರಿಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಾವು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಕಮ್ ಆನ್, ಲೆಟ್ಸ್ ಸ್ಟಾರ್ಟ್. ಪ್ಯಾಕಿಂಗ್ ಎಲ್ಲ ಇನ್ನೂ ಆಗಿಲ್ಲ. ಇವಾಗ 12:15 ಆಗಿದೆ. ಮತ್ತು ಮಮ್ಮಿ ಸ್ನಾನಕ್ಕೆ ಹೋಗಿದೆ. 2:00 ಪಪ್ಪ ಬರ್ತಾರಂತೆ. ಅಲ್ಲಿಂದ ನಾವು 3:30 ಏನೋ ಟ್ರೈನ್ಗೆ ಹೋಗ್ತೀವಿ. ಸೊ ಕಮ್ ಆನ್, ಲೆಟ್ಸ್ ಸೀ ಏನೇನು ಪ್ಯಾಕ್ ಮಾಡಿದ್ದೀವಿ, ಏನೇನು ಮಾಡಿಲ್ಲ ಅಂತ ತೋರಿಸ್ತೆ ನೋಡಿ. ಇಷ್ಟೆಲ್ಲ ಇದೆ ಏನು? ಓಕೆನಾ, ಇದು ಎಲ್ಲರೂ ಹೋಗೋಕ್ಕೆ, ಮತ್ತು ಅದು ಡೈಲಿ ಯೂಸಸ್ಗೆ ಇಟ್ಕೊಂಡಿದ್ದೀವಿ. ಅದನ್ನೆಲ್ಲ ಇವಾಗ ಈ ಬ್ಯಾಗ್ ಒಳಗೆ ಹಾಕ್ತೀವಿ. ಇವತ್ತೊಂದು ಬೇರೆ ಬ್ಯಾಗ್ ತೊಗೊಂಡಿದ್ದೀವಿ ಜಸ್ಟ್ ಫಾರ್ ಚೇಂಜ್. ಮತ್ತು ಜಾಸ್ತಿ ಬಟ್ಟೆ ಅಲ್ಲ. ಸೊ ಜಸ್ಟ್ ಫಾರ್ ಚೇಂಜ್ ಮತ್ತು ಜಾಸ್ತಿ ಬಟ್ಟೆ ಇರೋದಕ್ಕೆ ನಾವು ಬೇರೆ ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಬೇಜಾರಾಗ್ತದೆ ಯಾಕೆ ಗೊತ್ತಾ, ಬಿಟ್ಟೋಗಕ್ಕೆ ಮನೆಯಲ್ಲ. ಓಕೆ, ಒಂದು 2-3 ಡೇಸ್ ಬರಲ್ಲ. ಮತ್ತು ನಮ್ಮ ಗಿಡಗಳು ಪಾಪ ನೀರು ಹಾಕೋಕ್ಕಿಲ್ಲ. ಪಪ್ಪನೂ ಬರುತ್ತೆ, ಪಪ್ಪನ ಸ್ವಲ್ಪ ದಿವಸ ಆದಮೇಲೆ ಬರುತ್ತೆ. ನಾವು ಗೊತ್ತಿಲ್ಲ ಇನ್ನೂ ಯಾವತ್ತು ಬರ್ತೀವಿ ಅಂತಲೇ ಗೊತ್ತಾಗ್ತಿಲ್ಲ. ಓಕೆನಾ, ಸೊ ಪಪ್ಪ ಬರೋ ತನಕ ಅಟ್ಲೀಸ್ಟ್ ನೀರು ಹಾಕೋಕ್ಕೆ. ಸೊ ಗಿಡಗಳಿಗೆ ಬೇಜಾರಾಗುತ್ತೆ, ನಮಗೂ ಬೇಜಾರಾಗ್ತಿದೆ. ಓಕೆ, ಸ್ಟೇ ಟ್ಯೂನ್ಡ್. ರೆಡಿ ಆದಮೇಲೆ ಮಮ್ಮಿ ಬಂದಮೇಲೆ ಒಂದು ಸತಿ ವೀಡಿಯೋ ಶೂಟ್ ಮಾಡ್ತೀನಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗನ್ನು ಶುರು ಮಾಡಿದ್ದು ನನ್ನ ಮಗಳು. ಸೊ ಯಾಕಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದರಿಂದ ನನ್ನ ಮಗಳು ವ್ಲಾಗನ್ನು ಶುರು ಮಾಡಿದ್ದಾಳೆ. ಸೊ ಇವತ್ತು ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. ಸೊ ನಾವು ಹಾಲಿಡೇಸ್ಗೋಸ್ಕರ ಒಂದಷ್ಟು ದಿನ ಊರಲ್ಲಿ ಸ್ಟೇ ಮಾಡಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಿಮ್ಮ ಜೊತೆ ಕೂಡ ಎಲ್ಲ ವ್ಲಾಗ್ಸನ್ನು ಕೂಡ ಶೇರ್ ಮಾಡ್ತೀನಿ. ಊರಲ್ಲಿ ಜಾತ್ರೆ ಇದ್ದಿದ್ದರಿಂದ ನಾವು ಜಾತ್ರೆಯ ಹಿಂದಿನ ದಿನವೇ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀನಿ. ಸ್ವಲ್ಪ ಹರಿಬರಿ ಇದ್ದಿದ್ದರಿಂದ ಲಕ್ಷ ವೀಡಿಯೋನ ಶುರು ಮಾಡಿದ್ದಾಳೆ. ಸೊ ಅವಳಾಗಲೇ ಹೇಳಾಗಿದೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕು ಅಂತ. ಸೊ ನಾನು ಕೂಡ ಲಗೇಜನ್ನ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀನಿ. ಒಂದು 10 ದಿನ ನಾವು ಹೋಗಿ ಅಲ್ಲಿ ಸ್ಟೇ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಲಗೇಜ್ ಜಾಸ್ತಿನೇ ಇದೆ. ಯಾಕಂದರೆ 3 ಜನದ ಬಟ್ಟೆ, ನಮ್ಮ ಹಸ್ಬೆಂಡ್ ಏನು ಅಷ್ಟೊಂದು ದಿನ ಇರೋದಿಲ್ಲ, ನಂದು ಲಕ್ಷಂದು ಬಟ್ಟೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲಗೇಜ್ ಜಾಸ್ತಿ ಇದೆ ಈ ಸಲ. ಸೊ ನಾವೀಗ ನೋಡ್ತಾ ಇರ್ಬೋದು ಮೆಟ್ರೋದಲ್ಲಿ ಯಶವಂತಪುರ್ಗೆ ಹೋಗ್ತಾ ಇದ್ದೀವಿ. ನಮಗೆ ಸ್ವಲ್ಪ ಇಲ್ಲಿಂದ ಯಶವಂತಪುರ್ಗೆ ಹೋದರೆ ಅಲ್ಲಿಂದ ಒಂದಷ್ಟು ಟ್ರೈನ್ಗಳಿರುತ್ತೆ. ಮಧ್ಯಾಹ್ನ 3:30 3:15 ಹಾಗೆಯೇ 4:00 6:30 ಈ ಥರ ತುಂಬ ಟ್ರೈನ್ಗಳಿದೆ. ನಿಮಗೆ ಶಿವಮೊಗ್ಗ ಫಾಸ್ಟ್ ಪ್ಯಾಸೆಂಜರ್ ಆಗಿರ್ಬೋದು ಅಥವಾ ಎಕ್ಸ್ಪ್ರೆಸ್ ಆಗಿರ್ಬೋದು, ತುಂಬ ಟ್ರೈನ್ ಕನ್ವೀನಿಯಂಟ್ ತುಂಬ ಚೆನ್ನಾಗಿದೆ ನಮಗೆ ಟಿಪ್ಟೂರ್ಗೆ. ಸೊ ಹಾಗಾಗಿ ನಮಗೆ ಟ್ರಾವೆಲ್ ಮಾಡೋದಕ್ಕೆ ಅಷ್ಟೊಂದು ಕಷ್ಟ ಅಂತ ಏನು ಅನಿಸೋದಿಲ್ಲ. ಸೊ ಜಸ್ಟ್ 2 ಅವರಲ್ಲಿ ನಾವು ಊರಿಗೆ ಹೋಗಿ ತಲುಪಿಬಿಡ್ತೀವಿ. ಸೊ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ನಾವು ಊರನ್ನು ತಲುಪಿದ್ದೀವಿ. ಯಾಕಂದರೆ ಟ್ರೈನ್ ತುಂಬ ರಶ್ ಇತ್ತು, ಹಾಲಿಡೇಸ್ ಆಗಿರೋದ್ರಿಂದ ಎಲ್ಲರೂ ಕೂಡ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಸೊ ಮಕ್ಕಳಂತೂ ತುಂಬ ಜನ ಜಾಸ್ತಿ ಇರ್ತಾರೆ ಟ್ರೈನಲ್ಲಿ. ಟ್ರೈನ್ ತುಂಬ ರಶ್ ಇತ್ತು. ಸೊ ಹಾಗಾಗಿ ನಾನು ಯಾವುದೇ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಟ್ರೈನಲ್ಲಿ. ಹಾಗಾಗಿ ಟ್ರೈನ್ ಇಳಿದ್ಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಟ್ರೈನ್ ಇಳಿದಾದ ನಂತರ ನಾವಿಲ್ಲಿ ಆಟೋದಲ್ಲಿ ಊರ ಕಡೆ ಹೋಗ್ತಾ ಇರೋದು. ಅಪ್ಪಾಜಿ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಬಟ್ ನಾವು 3 ಜನ ಇರೋದ್ರಿಂದ 2-ವೀಲರಲ್ಲಿ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಹಂಗಾಗಿ ನಮ್ಮೂರು ಇನ್ನೊಂದು 2 ಕಿಲೋಮೀಟರ್ ಇದೆ ಅನ್ನೋವರೆಗೂ ಆಟೋಗಳು ಸಿಗುತ್ತೆ. ನಮ್ಮೂರಿಗೂ ಆಟೋಗಳು ಬರುತ್ತೆ, ಬಟ್ ಸ್ವಲ್ಪ ಲೇಟು ಮತ್ತು ರೇರು. ಒಂದು 2-3 ಅವರ್ಸ್ಗೂ ಒಂದ್ಸಲ ಆಟೋಗಳು ಸಿಗುತ್ತೆ. ಸೊ ಅಷ್ಟೊ ತನಕ ನಾವು ವೆಯ್ಟ್ ಮಾಡೋದಕ್ಕೆ ಆಗಲ್ಲ ಅಂದ್ಬಿಟ್ಟು ನಮ್ಮೂರಿಂದ ಸ್ವಲ್ಪ ಒಂದು 2 ಕಿಲೋಮೀಟರ್ ದೂರದಲ್ಲಿರುವಂಥ ಊರಿಗೆ ಆಟೋಗಳು ಎನಿ ಟೈಮ್ ತಿರುಗಾಡ್ತಾ ಇರುತ್ತೆ. ಸೊ ಆ ಒಂದು ಆಟದ ಹತ್ತಿ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಊರಿನ ನೇಚರ್ ಹೇಗಿದೆ ಅಂತ. ತುಂಬ ತೆಂಗಿನ ತೋಟ, ಅಡಿಕೆ ತೋಟಗಳೇ ಜಾಸ್ತಿ ಇರುತ್ತೆ ನಮ್ಮ ಕಡೆ. ತಿಪ್ಟೂರು ಅಂತಂದರೆ ನಿಮಗೆ ಗೊತ್ತಿರುತ್ತೆ. ತಿಪ್ಟೂರವ್ರು ಆಗಿದ್ದರೆ ಈ ವಿಡಿಯೋನ ಯಾರಾದರೂ ತಿಪ್ಟೂರು ಅಥವಾ ತುಮಕೂರು ಡಿಸ್ಟಿಕ್ ಅವರಾಗಿ ವಿಡಿಯೋನ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ ನಮ್ಮ ಕಡೆ ಹೇಗಿರುತ್ತೆ ತೋಟ, ನೇಚರು, ಮನೆಗಳು ಇದೆಲ್ಲ. ಹಾಗೇ ಒಂದು ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಕಡೆ ಜಾಸ್ತಿ ತೆಂಗಿನಕಾಯಿ ಬೆಳೆಯೋದ್ರಿಂದ ತೆಂಗಿನಕಾಯಿಗೆ ಅಂತಲೇ ಒಂದಷ್ಟು ಗೋಡನ್ಗಳನ್ನು ಮಾಡಿರ್ತಾರೆ. ಮನೆ ಪಕ್ಕದಲ್ಲಿ ತೆಂಗಿನಕಾಯಿ ಗೋಡನ್ ಇದಂತೂ ಇದ್ದೇ ಇರುತ್ತೆ. ನೀವು ಯಾರಾದರೂ ತಿಪ್ಟೂರು ಆಜುಬಾಜು ಇರೋವಂಥವ್ರು ವಿಡಿಯೋನ ನೋಡ್ತಾ ಇದ್ರೆ ಇದು ಯಾವ ಊರು ಅಂತ ನೀವು ಗೆಸ್ ಮಾಡಿ. ಸೊ ಇದು ನಮ್ಮ ಮನೆ ದೇವರ ದೇವಸ್ಥಾನ. ಸೊ ಹಿಂಗೆ ನಾವು ಆಟೋದಲ್ಲಿ ಹೋಗಿ ಇಳಿದಾದ ನಂತರ ನಮ್ಮ ಅಪ್ಪ ಬಂದುಬಿಟ್ಟು ನಮ್ಮನ್ನು ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿವರೆಗೂ
ನಾವು ಆಟೋದಲ್ಲಿ ಹೋಗಬೇಕಾಗತ್ತೆ ಅಷ್ಟೇ. ಸೊ ಆಟೋ ಅಥವಾ ಬಸ್ಸು ಯಾವುದಾದ್ರೂ ಸರಿ ಜಸ್ಟ್ ಒಂದು 15 to 20 minutes ಹೋಗಿ ಊರನ್ನು ತಲುಪಿಬಿಡ್ತೀವಿ. ಹಂಗಾಗಿ ನಮ್ಗೆ ಏನನ್ಸುತ್ತೆ ಅಂತಂದರೆ ಟ್ರಾವೆಲ್ ಮಾಡೋದಕ್ಕೆ ಅಷ್ಟೊಂದು ಕಷ್ಟ ಆಗಲ್ಲ, ವಾರಕ್ಕೊಂದ್ಸಲ ಹೋಗೋದು ಬರೋದು ನಡೀತಾನೆ ಇರುತ್ತೆ. ಸೊ ಮನೆ ತಲುಪಿದ್ವಿ, ಮನೆಗೆ ಬಂದು ಆದ ನಂತರ ಫ್ರೆಶ್ ಅಪ್ ಆಗಿ ಇವಾಗ ತಾನೆ ನಾನೀಗ ಹೋಗಿ ಸ್ನಾನ ಮಾಡಿಕೊಂಡೆ. ಯಾಕಂದರೆ ಇಲ್ಲಿಂದ ಹೋಗಿ ಮತ್ತೆ ಸ್ನಾನ ಮಾಡಿದೆ, ಯಾಕಂದರೆ ಇನ್ನು ಬೆಳಗ್ಗೆ ಎದ್ದರೆ ನಾನು ಜಾತ್ರೆಗೆ ಹೋಗಬೇಕು. ನಮ್ಮ ಮನೆ ದೇವ್ರ ಜಾತ್ರೆ ಅಂದರೆ ನಮ್ಮ ಗಂಡನ ಮನೆ ಊರಿನ ಜಾತ್ರೆ. ಸೊ ಅಲ್ಲಿ ಪ್ರತಿಯೊಬ್ಬ ಸೊಸೆಯಂದರು ಕೂಡ ಜಾತ್ರೆಗೆ ಬಾಯಿಬೀಗ ಅಂತ ಹಾಕಿಸ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇದೊಂಥ ಹರಕೆ, ಹರಕೆ ಅನ್ನೋದಕ್ಕಿಂತ ಪ್ರತಿ ವರ್ಷ ಕಂಪಲ್ಸರಿ ಹೋಗಲೇಬೇಕು ಹೆಣ್ಮಕ್ಳಾಗಿರ್ಬೋದು ಅಥವಾ ಸೊಸೆಯಂದರು, ಹೋಗಿ ಅದನ್ನು ಬಾಯಿಬೀಗ ಸೇವೆನ ಸಲ್ಲಿಸ್ಬೇಕು. ಸೊ ಹಾಗಾಗಿ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಹಿಂದಿನ ದಿನ ಮಧ್ಯಾಹ್ನ ಊಟ ಮಾಡಿದ್ರೆ ನೆಕ್ಸ್ಟ್ ಬಾಯಿಬೀಗ ತೆಗೆಸೋವರೆಗೂ ಹಾಕಿ ತೆಗೆಸೋವರೆಗೂ ಒಂದು 2 ಗಂಟೆನೇ ಆಗೋಗ್ಬಿಡುತ್ತೆ ಇನ್ನು ನಾಳೆ ಮಧ್ಯಾಹ್ನ. ಸೊ ಆಲ್ಮೋಸ್ಟ್ ಒಂದು 24 ಗಂಟೆ ಟೈಮು ನಾವು ಖಾಲಿ ಹೊಟ್ಟೆನಲ್ಲಿರಬೇಕಾಗುತ್ತೆ, ಅಂದರೆ ಏನೂ ತಿನ್ನಬಾರ್ದು, ಉಪವಾಸ ಇರಬೇಕು. ಸೊ ನಾನೇನು ಮಾಡಿದೆ, ಮಧ್ಯಾಹ್ನ ಇಲ್ಲಿ ಬೆಂಗಳೂರಲ್ಲಿ ಊಟ ಮಾಡಿ ಹೋಗಿದ್ದು. ಸೊ ನಾನು ಮತ್ತೆ ಕಂಪ್ಲೀಟ್ ಏನಂತಂದರೆ ತುಂಬ ಉಪವಾಸ, ಯಾವ ರೀತಿ ಅಂದರೆ ಕಾಫಿ ಕೂಡ ಕುಡಿಯೋದಿಲ್ಲ ನಾನು, ಜಸ್ಟ್ ನೀರು ಅಷ್ಟೇ, ಇನ್ನೇನು ಕುಡಿಯೋದಿಲ್ಲ. ಸೊ ಈ ರೀತಿ ಉಪವಾಸ ಇರ್ತೀನಿ. ಸೊ ಹೋಗಿ ಇಲ್ಲೆಲ್ಲ ಟ್ರೈನಲ್ಲೆಲ್ಲ ಟ್ರಾವೆಲ್ ಮಾಡಿರ್ತೀವಿ, ಹಂಗಾಗಿ ಅಮ್ಮ ಏನಂದರು ಸ್ನಾನ ಮಾಡಿ ಬಂದಿದ್ದರೂ ಪರವಾಗಿಲ್ಲ, ಮತ್ತೆ ಇನ್ನೊಂದ್ಸಲ ಸ್ನಾನ ಮಾಡ್ಕೋ, ಯಾಕಂದರೆ ಆರತಿ ಮಾಡಬೇಕು. ಸೊ ಆರತಿ ಮಾಡಿಟ್ಕೊಳಕ್ಕೆ ಅಂದ್ಬಿಟ್ಟು ಸ್ನಾನ ಮಾಡ್ಕೋ ಅಂತ ಹೇಳಿದ್ರು. ಹೋಗಿದ ತಕ್ಷಣ ಒಂದು 10 ನಿಮಿಷನೂ ಕೂತ್ಕೊಳ್ಳೇ ಇಲ್ಲ ಸ್ನೇಹಿತರೆ, ಹೋಗಿದ ತಕ್ಷಣ ಸ್ನಾನ ಮಾಡಿ ಈಗ ನಾನು ಆರತಿ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲಿ ನಾನು ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ನನ್ನ ತಮ್ಮನ ಹೆಂಡತಿ ಅವಳು ಕೂಡ ನನ್ನ ಜೊತೆ ಇವ ನಾಳೆ ಬಾಯಿಬೀಗಕ್ಕೆ ಬರ್ತಾಯಿದ್ದಾಳೆ. ಯಾಕಂದರೆ ನಮ್ಮದು ಸ್ವಲ್ಪ ನಂದು ಮತ್ತು ನನ್ನ ಹಸ್ಬೆಂಡು ಸ್ವಲ್ಪ ಹಳೆ ಸಂಬಂಧ, ರಿಲೇಟಿವ್ಸಲ್ಲಿ ನಾವು ಮದುವೆ ಆಗಿರೋದು. ಸೊ ಅವಾಗಿಂದನೂ ಕೂಡ ನಮ್ಮ ಅಜ್ಜಿಯಂದ್ರ ಕಾಲದಿಂದ ನಾವು ರಿಲೇಟಿವ್ಸು. ಸೊ ಅವತ್ತಿಂದನೂ ಕೂಡ ನಮಗೆ ಹೆಣ್ಣು ಕೊಡೋದು ತರೋದು ಈ ರೀತಿ ನಡ್ಕೊಂಬಂದಿರೋದ್ರಿಂದ ನನ್ನ ಗಂಡನ ಮನೆ ದೇವ್ರೇನಿದೆ ಆ ದೇವ್ರಿಗೆ ನಮ್ಮ ಅಪ್ಪನ ಮನೆಯಲ್ಲೂ ಕೂಡ ನಡ್ಕೊತೀವಿ ನಾವು. ಅದು ಕೂಡ ನಾವು ಕೂಡ ಮನೆ ದೇವರು ಅನ್ನೋ ಥರನೇ ನಾವು ಅದನ್ನು ಪೂಜೆ ಮಾಡ್ತೀವಿ. ಮತ್ತು ದೇವ್ರಿಗೆ ನಡ್ಕೊಳ್ಳೋದ್ರಿಂದ ನಾವು ನಮ್ಮ ಅಮ್ಮನ ಮನೆಯಲ್ಲಿ ಈಗ ನನ್ನ ತಮ್ಮನ ಹೆಂಡತಿ ಇರೋದ್ರಿಂದ ಅವಳನ್ನು ಕೂಡ ನಾನು ಬಾಯಿಬೀಗ ಹಾಕಿಸ್ಕೋ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹೇಳಿದ್ರು. ಸೊ ಹಾಗಾಗಿ ಅವರು ಕೂಡ ನೆಕ್ಸ್ಟ್ ನಾಳೆ ಬರ್ತಾರೆ ಅವರು ಕೂಡ. ಸೊ ಹಾಗಾಗಿ ಈಗ ಅವ್ರದ್ದು ಮತ್ತು ನಂದು ಎರಡೂ ಆರತಿನ ಮಾಡಬೇಕು. ಈಗ ನಾನು ಈಗ ಆನ್ ದ ವೇ ಹೋಗುವಾಗ ಚಿಕ್ಕೂರಲ್ಲಿ ಉರಿಗಡಲೆನ ತೊಗೊಂಡು, ಬೆಲ್ಲ ಆಗಿರ್ಬೋದು, ಉರಿಗಡಲೆ ನಂಗೆ ಏನು ಬೇಕೋ ಅದನ್ನು ತೊಗೊಂಡು ಹೋಗಿದ್ದೆ. ಹಾಗೆಯೇ ಅವರು ಕೂಡ ನಮ್ಮ ಅಪ್ಪಾಜಿ ಕೂಡ ತಂದಿಟ್ಟಿದ್ರು. ಸೊ ಅದನ್ನು 2 kg ಉರಿಗಡಲೆನ ಈಗ ನಾನು ಆಗಲೇ ತೋರಿಸ್ದಾಗೆ ಪುಡಿ ಮಾಡಿ ಇಟ್ಟಿದ್ದಾರೆ ನನ್ನ ತಮ್ಮ ಹೆಂಡತಿ. ಸೊ ನಾನು ಇವಾಗ ನೋಡ್ತಾ ಇರ್ಬೋದು, ನಾನು ಹೋಗ್ಬಿಟ್ಟು ಈಗ ಸ್ನಾನ ಮಾಡಿಕೊಂಡು ಬಂದಿದ್ದಾದ ನಂತರ ನಾನಿವಾಗ ಹೋಗಿ ಆರತಿ ಮಾಡ್ಕೋಬೇಕು. ಸೊ ಆರತಿ ಮಾಡೋದಕ್ಕೆ ಫಸ್ಟು ಬೆಲ್ಲದ ಪಾಕ ರೆಡಿ ಮಾಡ್ಕೋಬೇಕಾಗತ್ತೆ. ಹಂಗಾಗಿ ಈಗ ಅಮ್ಮ ಮಾಡಲ್ಲ ಇದನ್ನು, ಯಾಕಂದರೆ ನಾನು ಬಾಯಿಬೀಗ ಹೋಗೋದ್ರಿಂದ ನಾವೇ ಮಾಡಬೇಕು. ನಾವೇನು ಹರಕೆ ತೀರ್ಸೋಕ್ಕೆ ಹೋಗ್ತೀವಿ ಅವರೇ ಮಾಡಿಕೊಂಡು ಇದನ್ನು ತೊಗೊಂಡೋಗ್ಬೇಕು ಅನ್ನೋ ಒಂದು ಸಂಪ್ರದಾಯ ಇರುತ್ತೆ. ಸೊ ಹಾಗಾಗಿ ಬರೀ ನಾನೇ ಮಾಡಿಕೊಡ್ತಾ ಇದ್ದರೆ ನೀವು ಕಲಿಯೋದು ಯಾವಾಗ ಅಂತ ಹೇಳ್ತಾರೆ ಅಮ್ಮ. ನಾವು ಮುಂದೆ ನಾನು ಊರಿನ ಸೊಸೆ ಆಗಿರೋದ್ರಿಂದ ನಾವೇನಾದರೂ ಈಗ ಹೊಸ ಮನೆ ಕಟ್ತು ಅಂತಂದರೆ ಮತ್ತೆ ನಾವು ಊರಿಗೆ ಹೋಗಿ ಸ್ಟೇ ಆಗ್ತೀವಿ, ಅಲ್ಲಿ ಹೋಗಬೇಕು ಬರಬೇಕು, ಜಾತ್ರೆಗಳಲ್ಲೆಲ್ಲ ನಾನೊಬ್ಬಳೇ ಮಾಡ್ಕೋಬೇಕಾಗತ್ತೆ. ಹಂಗಾಗಿ ಎಲ್ಲದನ್ನು ಕಲಿಬೇಕು. ಸೊ ಮಾಡ್ತೀನಿ ನಾನು, ಆದರೆ ಈ ಥರ ಜಾಸ್ತಿ ಕ್ವಾಂಟಿಟಿ ಇದ್ದಾಗ ಎಷ್ಟು ಪಾಕ ಮಾಡ್ಕೋಬೇಕು ಇದೆಲ್ಲ ಗೊತ್ತಾಗಲ್ಲ ಅಲ್ವಾ. ಸೊ ಹಾಗಾಗಿ ಅಮ್ಮನ ಕೇಳಿಕೊಂಡು ಮಾಡ್ತಾ ಇದ್ವಿ. ಈಗ 2 kg ಕಡಲೆನ ಮಿಕ್ಸಿಗೆ ಹಾಕಿ ಕಂಪ್ಲೀಟಾಗಿ ಪುಡಿ ಮಾಡಿಕೊಂಡು ಅದಕ್ಕೆ 2 ತೆಂಗಿನಕಾಯಿಗಳನ್ನು ತುರಿದು ಹಾಕೋತಾ ಇದ್ದೀನಿ. ಹಾಗೆಯೇ ಒಂದು 5-6 ಏಲಕ್ಕಿ ಏನಿದೆ ಅದನ್ನು ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಲಟ್ಟಣಿಗೆಯಿಂದ ಪುಡಿ ಮಾಡಿ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಈ ಒಂದು ಕಾಯಿತುರಿ ಏನಿದೆ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಒಲೆ ಮೇಲೆ ಬೆಲ್ಲದ ಪಾಕ ಕೂಡ ಇಟ್ಟಿದ್ದೀನಿ. ನಿಮಗೆ ರೆಗ್ಯುಲರಾಗಿ ನನ್ನ ವ್ಲಾಗ್ಸನ್ನು ನೋಡ್ತೀರ ಅಂದರೆ ನಿಮಗೆ ಗೊತ್ತಿರುತ್ತೆ ನಮ್ಮ ಮನೆಯಲ್ಲಿ ಊರಲ್ಲಿ ಅಮ್ಮನ ಮನೆಯಲ್ಲಿ ಒಲೆನ ಯೂಸ್ ಮಾಡಿ ಅಡುಗೆನ ಮಾಡೋದು. ಯಾಕಂದರೆ ನಮ್ಮ ತಂದೆಗೆ ಒಲೆಯಲ್ಲಿ ಮಾಡಿರೋವಂಥ ಊಟನೇ ಬೇಕು. ಸೊ ಗ್ಯಾಸ್ ಇದ್ದರೂ ಕೂಡ ಚಿಕ್ಕ ಪುಟ್ಟ ಒಂದು ಇದಕ್ಕೋಸ್ಕರ ಮಾತ್ರ ಯೂಸ್ ಮಾಡ್ಕೋತಾರೆ. ಮುದ್ದೆ ಆಗಿರ್ಬೋದು, ರೈಸ್ ಆಗಿರ್ಬೋದು, ರೊಟ್ಟಿ ಈ ಥರದ್ದು ಎಲ್ಲದನ್ನೂ ಕೂಡ ಒಲೆಯಲ್ಲೇ ಮಾಡಬೇಕು ನಮ್ಮ ಅಪ್ಪಂಗೆ. ಈ ಥರ ಇರೋದ್ರಿಂದ ನಾವು ಒಲೆಯಲ್ಲಿ ಅಡುಗೆ ಮಾಡ್ತೀವಿ. ಆಲ್ಮೋಸ್ಟ್ ಇವಾಗೆಲ್ಲ ಹಳ್ಳಿ ಕಡೆ ಯಾರೂ ಒಲೆ ಹಚ್ಚೋದೇ ಇಲ್ಲ, ಎಲ್ಲರೂ ಕೂಡ ಸಿಲಿಂಡರ್ಗೆ ಅಡಿಕ್ಟ್ ಆಗಿರ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಹಂಗಲ್ಲ, ಕೆಲವರು ಎಷ್ಟೋ ಜನ ಬಂದವರೆಲ್ಲ ಕೇಳ್ತಾರೆ ಅಯ್ಯೋ ನೀವು ಇನ್ನೂ ಒಲೆಯಲ್ಲಿ ಅಡುಗೆ ಮಾಡ್ತಿರಲ್ಲ, ನಿಜವಾಗ್ಲೂ ಗ್ರೇಟ್ ಅಂತ
ಹೇಳ್ತಾರೆ. ಆದರೆ ಆರೋಗ್ಯ ದೃಷ್ಟಿಯಿಂದ ಒಲೆ ಊಟ ತುಂಬಾ ಒಳ್ಳೆಯದು ಅಂತ ನಮ್ಮಪ್ಪನ ಪಾಲಿಸಿ. ಸೊ ಹಾಗಾಗಿ ನಾವು ಪ್ರತಿದಿನ ಒಲೆಯಲ್ಲಿ ಅಡುಗೆ ಮಾಡಲೇಬೇಕು ನಮ್ಮ ಮನೆಯಲ್ಲಿ. ಸೊ ಹೆಂಗಿರುತ್ತೆ ಗೊತ್ತಾ ಸ್ನೇಹಿತರೆ, ಊಟ ಅಂತೂ ತುಂಬ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ, ಏನು ಕಳ್ಕೊಳ್ಳೋವಂಥದ್ದು ಏನೂ ಇಲ್ಲ. ಹಳ್ಳಿಯವರಾಗಿ ಅಷ್ಟು ಹೆಲ್ತಿ ಫುಡ್ ಸಿಗುವಾಗ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೇನಲ್ವಾ, ಎಲ್ಲರೂ ಕೂಡ ಒಲೆನ ಕಿತ್ಬಿಟ್ಟು ಹಾಕ್ಬಿಟ್ಟು ಅಲ್ಲಿ ಸ್ಟೌಗೆ ಅಂತ ಒಂದು ಸ್ಲ್ಯಾಬನ್ನು ಹಾಕ್ಕೊಂಡು ಹಳ್ಳಿ ಕಡೆ ಯಾರೂ ಕೂಡ ಒಲೆ ಇಟ್ಕೊಂಡಿಲ್ಲ. ಸೊ ಆದಷ್ಟು ನಮ್ಮ ಮನೆಯಲ್ಲಿ ಈ ಒಂದು ಸಂಪ್ರದಾಯ ಇನ್ನೂ ಉಳಿದಿದೆ ಅಂತ ಹೇಳ್ಬೋದು. ಹಾಗೆ ನೋಡ್ತಾ ಇರ್ಬೋದು ನೀವು, ನಾನು ಇಲ್ಲಿ ಕಾಯಿತುರಿ ಏನಿದೆ ಅದು ಮತ್ತು ಹುರಿಗಡಲೆ ಪುಡಿ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಹಾಗೆಯೇ ಬೆಲ್ಲದ ಪಾಕ ಕೂಡ ರೆಡಿ ಮಾಡಿಕೊಂಡೆ. ಬೆಲ್ಲದ ಪಾಕ ಹೇಗಿರಬೇಕು ಅಂತಂದರೆ ಅಂಟು ಪಾಕ ಆಗಬಾರ್ದು. ಅಂಟು ಪಾಕ ಆದರೆ ಏನಾಗುತ್ತೆ ಅಂತಂದರೆ ತುಂಬ ಗಟ್ಟಿಯಾಗ್ಬಿಡುತ್ತೆ ಈ ತಂಬಿಟ್ಟು. ಸೊ ಹಾಗಾಗಿ ನಾನೇನು ಮಾಡಿದೆ, ಬೆಲ್ಲದ ಪಾಕನ ಕಾಯಿಸಿ ಸ್ವಲ್ಪ ಹೊತ್ತು ಹಾಗೆ ಕೆಳಗಡೆ ಇಟ್ಟು ತಣಿಲಿಕ್ಕೆ ಬಿಟ್ಟಿದ್ದೆ. ಸ್ವಲ್ಪ ತಣ್ಣಗಾದರೆ ಅಷ್ಟೊಂದು ಕೈ ಕೂಡ ಸುಡೋದಿಲ್ಲ, ಮಾಡೋದು ಕೂಡ ತುಂಬ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಇದ್ದೆ. ಇಲ್ಲಿ 2 ಕೆಜಿಯಷ್ಟು ನಾವು ತಂಬಿಟ್ಟು ಮಾಡ್ತಾ ಇರೋದ್ರಿಂದ 8 ಆರತಿ ಆಗಬೇಕಾಗುತ್ತೆ. ಒಂದು ದೇವರಿಗೆ ಒಬ್ಬೊಬ್ಬರು 2 ಆರತಿ ಅಂತಂದರೆ 2 ದೇವರಿಗೆ ಮಾಡಬೇಕು. ಸೊ ಹಾಗಾಗಿ 8 ಆರತಿ ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ನಾನು ಸೈಜ್ನ ನೋಡಿಕೊಂಡು 8 ಆರತಿ ಕೂಡ ಆಗಬೇಕಲ್ವಾ, ಸೊ ಹಾಗಾಗಿ ಸ್ವಲ್ಪ ಸೈಜ್ನ ನೋಡಿ ನೋಡಿ ಮಾಡ್ಕೋತಾ ಇದ್ದೆ. ಈಗ ನಾನು ಮಾಡುವಾಗ ಅಮ್ಮ ಅಲ್ಲೇ ಕೂತಿದ್ರು, ಯಾಕಂದರೆ ಅವರು ನಾವು ಫಸ್ಟ್ ಟೈಮ್ ಮಾಡ್ತಾ ಇರ್ತೀವಿ. ಆಲ್ಮೋಸ್ಟ್ ಎಲ್ಲ ನಾನು ಮಾಡ್ತೀನಿ, ಆದರೂ ಕೂಡ ನನಗೆ ಸ್ವಲ್ಪ ಭಯ ಜಾಸ್ತಿ ಕ್ವಾಂಟಿಟಿ ಮಾಡುವಾಗ. ನಮ್ಮ ಅಮ್ಮನ ಕೇಳ್ಕೊಂಡು ನಾನೀಗ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆರತಿನ ಕಟ್ಕೊಂಡೆ. ತುಂಬ ಜನ ಕೇಳ್ತಾ ಇದ್ದೀರಾ, ನೀವು ಯಾಕೆ ನಿಮ್ಮ ಗಂಡನ ಮನೆ ತೋರಿಸ್ತಾ ಇಲ್ಲ, ನಿಮ್ಮ ಅತ್ತೆ ಮಾವನ ಮನೆ ತೋರಿಸ್ತಾ ಇಲ್ಲ ಅಂತ. ಅದಕ್ಕೆ ಶೀಘ್ರದಲ್ಲೇ ಒಂದು ವ್ಲಾಗನ್ನು ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಯೂಟ್ಯೂಬ್ ಅಂತ ಬಂದಮೇಲೆ ಪ್ರತಿಯೊಂದು ವಿಷಯನೂ, ಪ್ರತಿಯೊಂದು ಪರ್ಸ್ನಲ್ ವಿಷಯನೂ ಶೇರ್ ಮಾಡಬೇಕಾಗಿ ಬರುತ್ತೆ. ಕೆಲವೊಂದಕ್ಕೆ ಗಳಿಗೆ ಕೊಡಬೇಕು ಅಂತ ಹೇಳ್ತಾರಲ್ಲ, ಸೊ ಗಳಿಗೆ ಕೂಡ ಕೂಡಿ ಬರಬೇಕು. ಹೇಳೋದಕ್ಕೆ ತುಂಬಾ ವಿಷಯಗಳಿದೆ, ಆದರೆ ಒಂದಷ್ಟು ಪರ್ಸ್ನಲ್ಸ್ ಅಂತ ಇರುತ್ತೆ, ಅದನ್ನು ಆದಷ್ಟು ನಾವು ಹಾಗೆ ಇಡೋದಕ್ಕೆ ಟ್ರೈ ಮಾಡಬೇಕು. ಎಲ್ಲದನ್ನು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಶೇರ್ ಮಾಡೋದಕ್ಕೆ ಆಗೋದಿಲ್ಲ. ನಮ್ಮದು ತುಂಬ ಒಂದು ಒಳ್ಳೆಯ ದೊಡ್ಡ ಕುಟುಂಬ, ಒಳ್ಳೆಯ ಒಂದು ಜಾಯಿಂಟ್ ಫ್ಯಾಮಿಲಿ ನನ್ನ ಗಂಡನ ಮನೆ ಕಡೆ. ಅದು ಹೇಳ್ತಾರಲ್ಲ ಏನೋ ಒಂದು ಒಂದೊಂದ್ಸಲ ಹಾಗಿರುತ್ತೆ. ತುಂಬ ಹಿಂದೆ ಒಂದು ನಮ್ಮ ಅಜ್ಜಿ ಅಂದ್ರ ಕಾಲದಿಂದನೂ ಕೂಡ ನಾವು ಒಟ್ಟಿಗೆ ಚಿಕ್ಕ ವಯಸ್ಸಿನಿಂದ ಆಡಿ ಬೆಳೆದಂಥ ಒಂದು ಮನೆ. ಸೊ ಅದು ತಾತ್ಕಾಲಿಕವಾಗಿ ನಾವು ಅಂದರೆ ನಾವು ಈಗ ಹೇಳಬೇಕು ಅಂತಂದರೆ ಅಟ್ ಪ್ರೆಸೆಂಟ್ ನಾವು ಅತ್ತೆ ಮನೆಗೆ ಹೋಗ್ತಾ ಇಲ್ಲ. ಸೊ ಯಾಕೆ ಏನು ಅನ್ನೋದನ್ನು ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಯಾಕಂದರೆ ನೀವು ಕೇಳ್ತಾ ಇರೋದ್ರಿಂದ ಅಷ್ಟೇ, ನನಗೆ ಇದನ್ನೆಲ್ಲ ಶೇರ್ ಮಾಡ್ಕೋಬೇಕು ಅನ್ನೋ ಯಾವುದೇ ಇಂಟೆನ್ಷನ್ ಇಲ್ಲ. ಸೊ ಕೇಳ್ತೀರಾ, ನಿಮ್ಮ ಒಂದು ಡೈಲಿ ವ್ಲಾಗ್ಸನ್ನು ಶೇರ್ ಮಾಡೋದ್ರಿಂದ ನೀವು ಎಲ್ಲ ವಿಷಯನೂ ಹೇಳಬೇಕು ಅಂತ ಕೂಡ ಹೇಳ್ತೀರಾ. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋನ ನೆಕ್ಸ್ಟ್ ಮಾಡಿ ಹಾಕ್ತೀನಿ. ಹಾಗೆ ನೋಡ್ತಾ ಇರ್ಬೋದು ಎಲ್ಲ ಉಂಡೆಗಳನ್ನು ಕಟ್ಕೊಂಡಿದ್ದೀನಿ. ಈಗ 8 ಆರತಿ ಮಾಡ್ಕೊಂಡಿದ್ದೀನಿ, 8 ಮಿದ್ಕೆ ಅಂತ ಹೇಳ್ತಾರೆ ನಮ್ಮ ಕಡೆ ತಂಬಿಟ್ಟು. ಸೊ ಆ ಮಿದ್ಕೆಗಳನ್ನು ಕೂಡ 8 ಮಾಡ್ಕೋಬೇಕಾಗತ್ತೆ. ಸೊ ಇದನ್ನೆಲ್ಲ ನೀಟಾಗಿ ದೇವ್ರ ಮನೆಯನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ದೇವ್ರ ಮನೆಯಲ್ಲಿ ಇದನ್ನು ಇಟ್ಟು ಬೆಳಗಿನವರೆಗೂ ಇದು ಏನೇ ಒಂದು ಇರುವೆ ಏನೂ ಬರ್ದಂಗೆ ಸುತ್ತ ಈ ಲಕ್ಷ್ಮಣ ರೇಖೆ ಏನಿದೆ ಅದನ್ನು ಹಾಕ್ಬಿಟ್ಟು ಇಟ್ಬಿಟ್ರೆ ಯಾವುದೇ ಎಂಜಲಾಗಲಿ ಮುಟ್ಟಾಗಿರಲಿ ಏನೂ ಆಗೋದಿಲ್ಲ. ಹಂಗಾಗಿ ದೇವ್ರ ಮನೆನ ನೀಟಾಗಿ ಒರೆಸ್ಬಿಟ್ಟು ಎಲ್ಲನ ರೆಡಿ ಮಾಡಿ ನಾವಿವತ್ತು ಇಲ್ಲಿ ಇಷ್ಟನ್ನ ರೆಡಿ ಮಾಡ್ಕೊಂಡ್ವಿ. ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಾಳಿನ ವ್ಲಾಗಲ್ಲಿ ನಿಮಗೆ ನಮ್ಮ ಊರಿನ ಜಾತ್ರಾ ವ್ಲಾಗ್ ಕೂಡ ಬರುತ್ತೆ. ಸೊ ನೀವು ಎಂಜಾಯ್ ಮಾಡ್ಬೋದು. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನಾಳೆ ವ್ಲಾಗು ಜಾತ್ರೆ ವ್ಲಾಗ್ ಆಗಿರುತ್ತೆ, ನಮ್ಮ ಮನೆ ದೇವ್ರ ಜಾತ್ರೆ. ಯಾವ ದೇವರು, ನಾವು ಯಾವ ಕಡೆಯವರು, ಯಾವ ಊರಿನ ಜಾತ್ರೆ ಅನ್ನೋದನ್ನು ಕೂಡ ನಾಳೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಸೊ ನಾಳಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸ್ಟೇ ಟ್ಯೂನ್ಡ್.